ಶರದ್ ಪವಾರ್ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಇನ್ಫ್ಯಾಕ್ಟ್ ಇಂಡಿ ಮೈತ್ರಿಕೂಟ ಅಂದ್ಕೊಂಡಿದ್ದು 295 ಸ್ಥಾನಗಳಲ್ಲಿ ನಾವು ಬಂದು ನಿಲ್ತೀವಿ ಅಂತ. ಉತ್ತರ ಭಾರತದಲ್ಲಿ ಇಂಡಿ ಮೈತ್ರಿಕೂಟ ಅಭೂತಪೂರ್ವವಾಗಿ ಕಮಾಲ್ ಮಾಡಿದೆ ಅನ್ನೋದು ಅವರ ವಿಶ್ವಾಸವನ್ನ ಹಿಗ್ಗಿಸುವಂತೆ ಮಾಡಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಇಡೀ ರಾಜಕೀಯ ಚಿತ್ರಣ ಬದಲಾಗಿದೆ. ಕಳೆದ ಸಲ ಕೇವಲ 5 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದ ಎಸ್ಪಿ ಈ ಸಲ ಬಿಜೆಪಿನೇ ಮಣಿಸೋ ಹಂತಕ್ಕೆ ಹೋಗಿ ನಿಂತಿದೆ. ಹಾಗೂ ಕಾಂಗ್ರೆಸ್ ಕೂಡ ಅಲ್ಲಿ ಟಕ್ಕರ್ ಕೊಟ್ಟಿದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಲೀಡು ಹಾಗೂ ಇಡೀ ಭಾರತದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಲಭ್ಯ ಆಗ್ತಾ ಇರುವಂತಹ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಶರದ್ ಪವಾರ್ ಅಸೆಸ್ಮೆಂಟ್ ಹೇಗಿದೆ, ರೀಡಿಂಗ್ ಹೇಗಿದೆ, ಚುನಾವಣೆಯಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನೋದು ಅವರು ವಿಶ್ವಾಸದ ಮಾತನ್ನು ಏನು ಹೇಳಿದ್ರಲ್ಲ ಅದೇ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಬೇರೆ ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರೋ ಸಂದರ್ಭದಲ್ಲಿ ಇರಬಹುದು, ಭಾಷಣಗಳಲ್ಲಿ ಇರಬಹುದು, ಈಗ ಮಾತನಾಡುವಾಗಲೂ ನಾನು ಹೇಳಿದ್ದೇನೆ, ಕ್ಷೇತ್ರದ ಅಭಿವೃದ್ಧಿಯನ್ನು ಹಿಂದೆಂದಿಗಿಂತಲೂ ಹೆಚ್ಚು ವೇಗದಲ್ಲಿ ನಾವು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದೆ. ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ಹೇಳಿದ್ರೆ ಆಮೇಲೆ ಅದೇ ಹೇಳಲಿಲ್ಲ ಆಮೇಲೆ ಇದು ಬಿಟ್ಟರೆ ಅದನ್ನು ತಗೊಂಡ್ರಿ ಈಗ ಆಗತ್ತೆ. ಸಮಸ್ಯೆಗಳ ಬಗ್ಗೆ ನನಗೆ ಸ್ಪಷ್ಟ ಅರಿವಿದೆ. ನಾನು ನಮ್ಮ ಜಿಲ್ಲೆಯವನು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದವನು, ಕಳೆದ 40 ವರ್ಷದಿಂದ ಸಾರ್ವಜನಿಕ ಜೀವನವನ್ನು ಮಾಡಿದಂಥವನು. ಹಾಗಾಗಿ ನಾನು ಶಾಸಕನಾಗಿ, ಶಿಕ್ಷಣ ಸಚಿವನಾಗಿ, ಸಭಾಧ್ಯಕ್ಷನಾಗಿ ಕೆಲಸ ಮಾಡಿದಂಥವನು. ನಮ್ಮ ಜಿಲ್ಲೆಯ ರಾಜ್ಯದ ಆಗುಹೋಗುಗಳ ಬಗ್ಗೆ ಸಕ್ರಿಯವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದಂಥವನು. ಹಾಗಾಗಿ ನಮ್ಮ ಜಿಲ್ಲೆಯ ಸಮಸ್ಯೆ ಇರ್ಬೋದು, ರಾಜ್ಯದ ಸಮಸ್ಯೆ ಇರ್ಬೋದು, ಅಥವಾ ದೇಶದಲ್ಲಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು, ನಾವು ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಾಯಕರುಗಳು ಒಟ್ಟಾಗಿ ಒಂದಾಗಿ ಕಾರ್ಯಕರ್ತರುಗಳು ಹೊಂದಿದ್ರು. ಮೊದಲನೇದಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳಿಗೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪರಸ್ಪರವಾಗಿ ಒಂದು ಹೊಂದಾಣಿಕೆಯಿಂದ ಒಂದು ಅಣತಮ್ಮಂದರ ರೀತಿ ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನು ಮಾಡಿದ್ದಾರೆ. ಬಹುಶಃ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಫಲಿತಾಂಶ ಫಲ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಮಂಡ್ಯ ಇರ್ಬೋದು, ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ, ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಆಶೀರ್ವಾದವನ್ನು ಇವತ್ತು ಎರಡು ಕ್ಷೇತ್ರದ ಮತದಾರ ತಂದೆ ತಾಯಂದ್ರಗಳು ಮಾಡಿರ್ತಕ್ಕಂಥದ್ದು. ಬಹುಶಃ ಹೆಚ್ಚಿನ ನಿರೀಕ್ಷೆಗಳು ಇವತ್ತು ಕುಮಾರಣ್ಣ ಅವ್ರ ಮೇಲೆ ಇರ್ಬೋದು, ಮಂಜುನಾಥ್ ಅವ್ರ ಮೇಲೆ ಇರ್ಬೋದು, ಸಾಕಷ್ಟು ನಿರೀಕ್ಷೆಗಳಿದೆ. ನಿರೀಕ್ಷೆಗೂ ಮೀರಿ ಇಬ್ಬರೂ ಕೂಡ ಕೆಲಸವನ್ನು ಮಾಡ್ತಾರೆ, ಅವರ ಒಂದು ರಾಜ್ಯವನ್ನು ಕಟ್ತಕ್ಕಂಥ ಒಂದು ಕಲ್ಪನೆನ ಮುಂದುವರಿಸ್ತಾರೆ ಅಂತ. 2019 ತಮ್ಮ ಸೋಲು, ಇವತ್ತು 2024 ತಮ್ಮ ತಂದೆಯವರ ಗೆಲುವು, ಆ ಸೋಲ್ನ ಇವತ್ತು ಆ ನಿರಾಶೆ ಏನಿದೆ ಅದನ್ನು ಹೋಗ್ಲಾಡಿಸುತ್ತಾ ಇವತ್ತು ಖುಷಿ. 2019 ಲೋಕಸಭಾ ಚುನಾವಣೆಯ ಫಲಿತಾಂಶ ನನ್ನ ಸೋಲನ್ನು ನನ್ನ ಸೋಲು ಅಂತಕ್ಕಂಥ ಭಾವಿಸೋದಕ್ಕೆ ಸಿದ್ಧ ಇಲ್ಲ. ಟೆಕ್ನಿಕಲಿ ನಾನು ಸೋತಿರ್ಬೋದು, ಅನೇಕ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇವೆ. ದಯಮಾಡಿ ಇವತ್ತು ಬಂದಿರತಕ್ಕಂಥ ಫಲಿತಾಂಶ ಏನಿದೆ ಇವತ್ತಿನ ಬಗ್ಗೆ ಮಾತನಾಡಿದ್ರೆ ಜನಗಳ ಒಂದು ಆಶೀರ್ವಾದ ನಾವು ಮರೀಲಿಕ್ಕೆ ಸಾಧ್ಯ ಅಲ್ಲ. ಅವ್ರು ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಧನ್ಯವಾದ. ಈ ಎಕ್ಸ್ಪೆಕ್ಟೇಷನ್ ಇತ್ತು, ಇಷ್ಟು ಬರುತ್ತೆ ಸೀಟು ಅಂತ? ಖಂಡಿತ ನಿರೀಕ್ಷೆ ಇತ್ತು, ಖಂಡಿತ ನಿರೀಕ್ಷೆ ಇತ್ತು. ನಿಖಿಲ್ ಕುಮಾರ್ ಸ್ವಾಮಿ ಅವರ ಮತ್ತು ರಾಮನಗರದಿಂದ ಶಶಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.